ಕೇವಲ 1 ಇಂಚು ನೆಟ್ಟರೂ ಸ್ವಲ್ಪ ದಿನಗಳಲ್ಲಿ ವಿಶಾಲವಾಗಿ ಹರಡಿ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗ ನೀಡುತ್ತೆ. ಔಷಧಿಯಂತೆ ಮೈಯೆಲ್ಲ ಶಕ್ತಿಯೇ ಇಲ್ಲವೇ ಉತ್ಸಾಹವೇ ಇಲ್ಲವೇ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ದೊಡ್ಡಪತ್ರೆ ಎಲೆ ಮತ್ತು 1 ಕಾಳುಮೆಣಸು ಇದನ್ನು ಚೆನ್ನಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಸ್ವಲ್ಪ ಹೊತ್ತಿಗೆ ನಿಶಕ್ತಿ ದೂರವಾಗಿ ಉತ್ಸಾಹ ಬರುತ್ತದೆ. ಪಿತ್ತ ವಿಕಾರವನ್ನು ಈ ಸೊಪ್ಪು ತೆಗೆಯುತ್ತದೆ. ಗಂದೆ ತುರಿಕೆಗಳನ್ನು ನಿವಾರಿಸುತ್ತದೆ. ಚರ್ಮದ ಮೇಲೆ ಲೇಪಿಸಿ ಸ್ನಾನ ಮಾಡುವುದು ಒಳಿತು. ದೊಡ್ಡಪತ್ರೆ ಸೊಪ್ಪಿನ ಜೊತೆ ಸ್ವಲ್ಪ ಉಪ್ಪು ಸೇರಿಸಿ ಖಾಲಿ ಹೊಟ್ಟೆಗೆ ಸೇವಿಸುವುದರಿಂದ ಜೀರ್ಣ ಶಕ್ತಿ ಹೆಚ್ಚಾಗುತ್ತದೆ. 4-5 ದೊಡ್ಡಪತ್ರೆ ಎಲೆಗಳ ಜೊತೆ ಅರಶಿನವನ್ನು ನುಣ್ಣಗೆ ಅರೆದು ಮೈಗೆ ಲೇಪಿಸಿ 1 ಗಂಟೆ ಬಿಟ್ಟು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಮೈ ತುರಿಕೆ ಗುಳ್ಳೆ ಮಾಯವಾಗುತ್ತದೆ. ಬಿಸಿಲು ಹೆಚ್ಚಾಗಿ ತಲೆಸುತ್ತು ಬಂದಾಗ ದೊಡ್ಡಪತ್ರೆ ಎಲೆಗಳ ಚಟ್ನಿಯನ್ನು ನಿಯಮಿತವಾಗಿ ಬಳಸಿದರೆ ತಲೆಸುತ್ತು ನಿಲ್ಲುತ್ತದೆ. ದೊಡ್ಡಪತ್ರೆ ಎಲೆಯ ರಸಕ್ಕೆ ಜೇನುತುಪ್ಪ ಸೇರಿಸಿ ನಿಯಮಿತವಾಗಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳಲ್ಲಿ ಕಾಡುವ ಹೊಟ್ಟೆ ಉಬ್ಬರ ನೋವು ಕಡಿಮೆಯಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.